ನೆನ್ನೆ ಸುರಿದಂತ ಮಳೆಗೆ ಕೇವಲ ಮರಗಳಷ್ಟೇ ಅಲ್ಲ ಸಾವು ಕೂಡ ಸಂಭವಿಸಿತು ಇನ್ನು ಕೆಲವು ಕಡೆ ಒಂದು ಜುವೆಲರಿ ಶಾಪ್ ಇದೆ ಆ ಜುವೆಲರಿ ಶಾಪ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿತ್ತು ಈ ಜುವೆಲರಿ ಶಾಪ್ ಇರುವಂತದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಿಹಾನ್ ಜುವೆಲರಿ ಶಾಪ್ ಅಂತ ಹೇಳಿ ಇದರ ಹೆಸರು ಕಂಪ್ಲೀಟ್ ಜಲಮಯವಾಗಿತ್ತು ಒಂದು ವರ್ಷದ ಹಿಂದೆ ಅಷ್ಟೇ ಈ ಒಂದು ಆಭರಣದ ಅಂಗಡಿ ಆಗಿತ್ತು ಒಂದು ವರ್ಷ ಆಗಿತ್ತಷ್ಟೇ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇವತ್ತು ನಾಶ ಆಗಿದೆ ಅಂಗಡಿಯಲ್ಲಿದ್ದಂತ ಫರ್ನಿಚರ್ ಒಡವೆ ಸುಮಾರು 50,000 ನಗದು ಎಲ್ಲವೂ ಕೂಡ ನೀರಲ್ಲಿ ಹೋಮಾಗಿದೆ ಸುಮಾರು ಅಂದಾಜಿನ ಪ್ರಕಾರ 2 ಕೋಟಿ ವೆಚ್ಚದ ವಸ್ತುಗಳು ನಿನ್ನೆ ಸುರಿದಂತ ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿದೆ ಶಾಪ್ನ ಹಿಂಬಾಗಿಲಿನಿಂದ ವಸ್ತುಗಳು ಕೊಚ್ಚಿಕೊಂಡು ಹೋಗಿದೆ ಶಾಪ್ನ ಏನು ಆರಂಭವಾದಂತ ಒಂದೇ ವರ್ಷಕ್ಕೆ ಅಂಗಡಿ ಮಾಲೀಕರಿಗೆ ವರ್ಣಾಘಾತ ಎದುರಾಗಿದೆ ರಣ ಮಳೆ ಅವಾಂತರಕ್ಕೆ ಮಾಲೀಕರು ಈಗ ಕಣ್ಣೀರು ಇಡುತ್ತಿದ್ದಾರೆ ಒಂದು ವರ್ಷ ಅಷ್ಟೇ ಆಗಿತ್ತು ಈ ಒಂದು ಅಂಗಡಿ ಶಾಪ್ ಅನ್ನು ಓಪನ್ ಮಾಡಿ ಜುವೆಲರಿ ಶಾಪ್ ಅನ್ನು ಈ ಜುವೆಲರಿ ಶಾಪ್ ನಲ್ಲಿ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇಟ್ಟಿದ್ರು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿನ್ನೆ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ನಾಶ ಆಗಿದೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಜುವೆಲರಿ ಶಾಪ್ ನ ಒಳಗೆ ಮಳೆ ನೀರು ನುಗ್ತಾ ಇರೋದು ಆ ನುಗ್ಗಿದಂತ ನೀರು ಕಂಪ್ಲೀಟ್ ಆಗಿ ಜುವೆಲರಿ ಶಾಪ್ ನ ಒಳಗಡೆ ಇದ್ದಂತ ಜುವೆಲರಿಗಳಾಗಿರಬಹುದು ವಸ್ತುಗಳಾಗಿರಬಹುದು ಪೀಠೋಪಕರಣಗಳು ಎಲ್ಲವನ್ನೂ ಕೂಡ ನಾಶ ಮಾಡಿದೆ ಜೊತೆಗೆ ಅಂಗಡಿಯ ಹಿಂಭಾಗಿಲಿನಿಂದ ವಸ್ತುಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಅವರ ಪ್ರಾಣದ ಹಂಗನ್ನ ಕೂಡ ತರದು ನೆನ್ನೆ ಅದೆಲ್ಲವನ್ನೂ ಕೂಡ ಸೇವ್ ಮಾಡಿಕೊಳ್ಳುವಂತ ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ನಾಶ ಆಗಿದೆ ಇದರಿಂದ ಕಣ್ಣೀರು ಇಡುತ್ತಿದ್ದಾರೆ ಮಾಲೀಕರು ಅಂದ್ರೆ ಅವರು ಮಾಡುತ್ತಿರೋದು ಒಂದೇ ಆರೋಪ ಸರಿಯಾದಂತ ಒಂದು ವ್ಯವಸ್ಥೆ ಇರಬೇಕಿತ್ತು ಬಿಬಿಎಂಪಿ ಅವರು ನಿರ್ಲಕ್ಷ್ಯ ಇದೆ ಇಲ್ಲಿ ಯಾಕಂದ್ರೆ ಮಳೆ ಬರುತ್ತೆ ಅನ್ನುವ ಮುನ್ಸೂಚನೆ ಇದ್ದರೂ ಕೂಡ ರಾಜಕಾಲುವೆಗಳಾಗಿರಬಹುದು ಅಥವಾ ಒಳಚರಂಡಿಗಳಾಗಿರಬಹುದು ಇದೆಲ್ಲವನ್ನು ಕೂಡ ಕ್ಲೀನಿಂಗ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಅದರಲ್ಲಿ ಊಳೆತ್ತುವಂತ ಕೆಲಸಗಳನ್ನು ಮಾಡಬೇಕಾಗಿತ್ತು ಅದರಲ್ಲಿ ಏನು ಕಸ ಕಡ್ಡಿಗಳೆಲ್ಲ ಕೂಡ ತುಂಬಿಕೊಂಡಿರುತ್ತೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಿದಿದ್ರೆ ಇವತ್ತು ನಮಗೆ ಇಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಅಂಗಡಿ ಮಾಲೀಕರು ಕಣ್ಣೀರು ಇಡ್ತಾ ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಅಂಗಡಿ ಶಾಪ್ನ ಜುವೆಲರಿ ಶಾಪ್ನಲ್ಲಿ ಈಗಲೂ ಕೂಡ ಒಂದಷ್ಟು ಜುವೆಲರಿಗಳಿದೆ ಅದೆಲ್ಲವೂ ಕೂಡ ಆ ಕೆಳಭಾಗದಲ್ಲಿ ಇಟ್ಟಿದ್ದಂತ ಜುವೆಲರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಪೀಠೋಪಕರಣಗಳು ಶೋಕೇಸ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿನ್ನೆ ಸುರಿದಂತ ಮಳೆಯ ನೀರಿಗೆ ನಾಶ ಆಗಿದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಜುವೆಲರಿ ಶಾಪ್ ಮಾಲೀಕರ ಜೊತೆಯಲ್ಲಿ ನಡೆಸಿರುವಂತ ಮಾತುಕತೆ ಇಲ್ಲಿದೆ ನೋಡಿ ನಿನ್ನೆ ಬಂದಂತಹ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ನಲುಗಿ ಹೋಗಿತ್ತು ಸಾಕಷ್ಟು ಜನ ಅಸ್ತವ್ಯಸ್ತವಾಗಿತ್ತು ಅವರ ಜೀವನ ಕೂಡ ಇನ್ನು ಅನೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ತುಂಬಿದ್ರೆ ಮಲೇಶ್ವರಂನ 8 ಕ್ರಾಸ್ ನಲ್ಲಿರುವ ನಿಹಾನ್ ಜುವೆಲರಿ ಶಾಪ್ ನ ಒಳಗಡೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದ್ದು ಅವರು ಅನುಭವಿಸಿದಂತಹ ಕಷ್ಟವನ್ನ ಇಂಚಿಂಚಾಗಿ ಅವರೇ ನ್ಯೂಸ್ ಫಸ್ಟ್ ಗೆ ಈಗ ಹೇಳ್ತಾ ಹೋಗ್ತಾರೆ ನನ್ನ ಜೊತೆಗೆ ನಿಹಾನ್ ಜುವೆಲರಿ ಶಾಪ್ ನ ಮಾಲೀಕರಾಗಿರುವಂತಹ ಪ್ರಿಯಾ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಂ ಹೇಳಿ ಎಕ್ಸಾಕ್ಟ್ ಆಗಿ ಎಷ್ಟು ಹೊತ್ತಿಗೆ ನೀರು ಅಂಗಡಿ ಒಳಗಡೆ ಬಂತು ಏನಾಯ್ತು ಆಕ್ಚುಲಿ 3:30 ಮಳೆ ಸ್ಟಾರ್ಟ್ ಆಯ್ತು 3:35 ಗೆಲ್ಲ ಸ್ವಲ್ಪ ವಾಟರ್ ಡೌನ್ ಬರ್ತಾ ಇತ್ತು ಸೋ ಇಲ್ಲಿ ವಾಟರ್ ಹೋಗ್ ಪ್ಲೇಸ್ ಇದೆಯಲ್ಲ ಅಂದ್ಬಿಟ್ಟು ನಾವು ಓಪನ್ ಮಾಡಿದ್ವಿ ಓಪನ್ ಮಾಡೋದು ನೋಡೋದ್ರ ಒಳಗೋಷ್ಟೊತ್ತಿಗೆನೆ ಆಲ್ಮೋಸ್ಟ್ ಪ್ರವಾಹ ತರ ನೀರು ವಿತಿನ್ 1 ಮಿನಿಟ್ ಅಲ್ಲಿ ಫುಲ್ ರೋಡ್ ಅಲ್ಲಿ ಹೇಗೆ ವೆಹಿಕಲ್ ಪಾಸ್ ಆಗ್ತಿರುತ್ತೆ ಅಷ್ಟು ಫಾಸ್ಟ್ ಗೆ ಈ ಕಡೆ ನೀರು ಪಾಸ್ ಆಗ್ತಿತ್ತು ಕಂಪ್ಲೀಟ್ ಆಗಿ 5 ಫೀಟ್ ವರೆಗೂ ನೀರು ಬಂತು ಸೋ ಅದಕ್ಕೆ ಆ ಫೋರ್ಸ್ ಗೆ ನಾನು ಇಡೀ ಫುಲ್ ಜುವೆಲ್ಸ್ ಪ್ಲಸ್ ಫರ್ನಿಚರ್ ಎಲ್ಲಾ ಕೊಚ್ಚೋಗಿ ಬ್ಯಾಕ್ ಸೈಡ್ ಇಲ್ಲಿ ನಾವು ಜುವೆಲ್ಸ್ ಇದನ್ನ ಕ್ಲೋಸ್ ಮಾಡಿಸಿದೀವಿ ಆ ಫರ್ನಿಚರ್ ಹೊಡ್ಕೊಂಡು ಡೌನ್ ಒಂದು ಗೋಡೌನ್ ಇದೆ ಅಲ್ಲಿ ಕಂಪ್ಲೀಟ್ ಸ್ಟಾಕ್ ಇತ್ತು ಆ ಸ್ಟಾಕ್ ಸಹ ಎಲ್ಲಾ ಫುಲ್ ನೀರಲ್ಲಿ ಕೊಚ್ಚೋಗಿ ಡೋರ್ ಓಪನ್ ಆಗಿ ಗೋಡೌನ್ ಡೋರ್ ಓಪನ್ ಮಾಡಿದ ತಕ್ಷಣ 6.5 ಮೇಲೆ ಇತ್ತು ಗೋಡೌನ್ ಅಲ್ಲಿ ಫೀಟ್ ನೀರು ಸೋ ಅದನ್ನ ಓಪನ್ ಮಾಡಿದ ತಕ್ಷಣ ನೀರು ಕಂಪ್ಲೀಟ್ ಆಗಿ ಅದರಿಂದ ಆಚೆ ಕಡೆ ಹೋಗಿದೆ ಅದನ್ನ ಎಲ್ಲಾ ಕಂಪ್ಲೀಟ್ ಏನ್ ಜುವೆಲ್ಸ್ ಇತ್ತು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎಲ್ಲಾ ಕಂಪ್ಲೀಟ್ ಓಪನ್ ಡಿಸ್ಪ್ಲೇ ಏನೇನಿತ್ತು ಬಾಕ್ಸ್ ಅಲ್ಲಿ ಏನಿತ್ತು ಎಲ್ಲಾ ಜುವೆಲ್ಸ್ ಸಹ ಕೊಚ್ಚಿ ಹೋಗಿದೆ ಅದರ ಜೊತೆ ನೀವು ಹೇಳ್ತಾ ಇದ್ರಿ ನೀವು ಕೂಡ ಶಾಪ್ ನ ಒಳಗಡೆ ಇದ್ರಿ ಅಂತ ಸೋ ಯಾರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಮಾಡಿರಲಿಲ್ವಾ ಆ ಟೈಮ್ ನಲ್ಲಿ ಆಫ್ ಕೋರ್ಸ್ ತಲೆ ಓಡಲ್ಲ ಬಟ್ ಆದ್ರೂ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಈಗ ನಾನು ಆಲ್ಮೋಸ್ಟ್ ಏನೇ ಹೆಲ್ಪ್ ಲೈನ್ ಸಿಗುತ್ತೆ ಎಲ್ಲದಕ್ಕೂ ಕಾಲ್ ಮಾಡಿದೀನಿ ಯಾರು ಸಹ ರೆಸ್ಪಾಂಡ್ ಮಾಡ್ಲಿಲ್ಲ ರಿಸೀವ್ ಮಾಡಿದವರು ಸಹ ಯಾರು ಬಂದಿಲ್ಲ ಸೋ ಆ ಟೈಮ್ ನಮಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಯಾರು ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಹೆಲ್ಪ್ ಲೈನ್ಸ್ ಗಳಿರುತ್ತೆ ಹೆಲ್ಪ್ ಲೈನ್ಸ್ ಗೆ ಕಾಲ್ ಮಾಡಿರ್ತೀವಿ ಬಿಬಿಎಂಪಿ ಒಬ್ರು ನಂಬರ್ ಸಿಕ್ತು ಕಾಲ್ ಮಾಡಿದೆ 10 ಮಿನಿಟ್ಸ್ ಅಂತ ಹೇಳಿದ್ರು ನಾವು 12:30 1 o'clock ಆದ್ರು ನೈಟ್ ಮಿಡ್ ನೈಟ್ ಯಾರು ಬರ್ಲಿಲ್ಲ ಸೊ ಇಲ್ಲೇ ಹಾಕ್ಬಾಕ್ದಾರೆಲ್ಲ ತುಂಬಾ ಹೆಲ್ಪ್ ಮಾಡಿ ಆಲ್ಮೋಸ್ಟ್ ಒಂದು ಲಾರಿ ಅಷ್ಟು ಲೋಡ್ ಕಸ ಒಳಗಡೆ ಬಂದಿತ್ತು ಹಸಿ ಕಸ ಡ್ರೈನ್ ಕಸಗಳೆಲ್ಲ
ಎಲ್ಲಾ ಈ ಓಡಾ ಚರಂಡಿ ಎಫೆಕ್ಟ್ ಇಂದನೇ ಆಗಿರೋದು ಸೋ ಯಾವುದು ಸಹ ಅದರೊಳಗಡೆ ಹೋಗಿದ್ರು ಎಲ್ಲಾ ಕಸ ಅದರೊಳಗಡೆ ಹೋಗಿದ್ರು ಇಲ್ಲಿ ಒಳಗಡೆ ಬರೋ ಅವಶ್ಯಕತೆನೇ ಇರ್ತಿರಲಿಲ್ಲ ಕಂಪ್ಲೀಟ್ ಆಗಿ ಒಂದು ಲಾರಿ ಕಸ ಅದರೊಳಗಡೆನೇ ನಾವು ತೆಗೆದು ಎಸೆದಿದಾಯ್ತು ಆಕ್ಚುಲಿ ಎಷ್ಟು ವರ್ಷದಿಂದ ನೀವು ಮಲೇಶ್ವರಂನಲ್ಲಿ ಅಂಗಡಿ ನಡೆಸ್ತಾ ಇದ್ದೀರಾ ಯಾವಾಗ ಈ ಸಮಸ್ಯೆ ಈ ಹಿಂದೆ ಯಾವತ್ತಾದರೂ ಆಗಿತ್ತಾ ಈ ವರ್ಷನೇ ಆಗಲಿಕ್ಕೆ ಏನು ರೀಸನ್ ಇರಬಹುದು ಆಕ್ಚುಲಿ ಇದುವರೆಗೂ ಯಾವುದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ನನ್ನ ಆಕ್ಚುಲಿ ನಾನು ಸ್ಟಿಲ್ ಯಂಗ್ ನನಗೆ ಗೊತ್ತಿರೋ ಪ್ರಕಾರ ಓಲ್ಡ್ ಇರೋಲ್ಲ ಹೇಳ್ತಾರೆ ಇಲ್ಲಿ ಅಳುಬ್ರುಗಳು ಇಲ್ಲೆಲ್ಲರೂ ನಮ್ ನಾವು ನೋಡಿದಂಗೆ 35 ಇಯರ್ಸ್ ಇಂದ ಇವತ್ತವರೆಗೂ ಇದೇ ಫಸ್ಟ್ ಇದಾಗಿರೋದು ಈ ತರ ಯಾವತ್ತೂ ಆಗಿಲ್ಲ ಮಳೆ ನೀರು ಬಂದ್ರೂ ಸಹ ಈ ಒಳಗಡೆನೂ ಸಹ ಯಾವತ್ತೂ ಯಾರ ಅಂಗಡಿಗೂ ಹೋಗಿಲ್ಲ ಈ ತರ ಎಲ್ಲ ಇದೇ ಫಸ್ಟ್ ಟೈಮ್ ಆಗಿರೋದು ಅಂತ ಎಲ್ಲ ಹೇಳ್ತಾರೆ ನನಗೂ ಇದು ಫಸ್ಟ್ ಅನುಭವನೇ ನನಗೆ ಈ ತರ ಎಲ್ಲ ನೀರಿಂದ ಎಲ್ಲ ಈ ತರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೀರಿಯಸ್ಲಿ ಬಿಕಾಸ್ ಅದು ಗೊತ್ತಿದ್ರು ನಾವೇನೋ ಮಾಡಬಹುದಿತ್ತು ಅನ್ನೋ ಈ ತರ ವರ್ಸ್ಟ್ ಕೆಲಸಗಳನ್ನು ಮಾಡ್ತಾರೆ ಈ ತರ ಎಲ್ಲ ವರ್ಸ್ಟ್ ಕಾಮಗಾರಿ ಇರುತ್ತೆ ಅಂತ ನಮಗೂ ಐಡಿಯಾ ಇರಲಿಲ್ಲ ಸೊ ನಾವು ಮಳೆಗಾಲದಲ್ಲೂ ಸಹ ಆತರ ಏನು ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಮ್ಗೆ ಮಳೆಗಾಲದಲ್ಲೇ ಆಗಿಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ಆಗುತ್ತಾ ಅಂತ ನಾವು ಸಹ ಥಿಂಕ್ ಮಾಡಿದ್ವಿ. ತುಂಬಾನೇ ಇಶ್ಯೂ ಆಯ್ತು ನಿನ್ನೆ, ಒಂದು ಆರ್ಥಿಂಗ್ ಆಗೋ ಪ್ರಾಬ್ಲಮ್ ಸಹ ಇತ್ತು. ಸೊ ಹಂಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಸೇಫ್ ಮಾಡ್ಕೋಬೇಕು, ಪ್ಲಸ್ ಪ್ರಾಡಕ್ಟ್ ನ ಸೇಫ್ ಮಾಡಕ್ ನಮ್ಗೆ ಆಗೋದು ಇಲ್ಲ ಆಗ್ಲೂ ಇಲ್ಲ. ಯಾಕೆಂದ್ರೆ ಅಷ್ಟು ಫೋರ್ಸ್ ಆಗಿ ನಮ್ಗೆ ನೀರು ಹೊಡಿತಾ ಇದೆ ಅಂದ್ರೆ ಯಾರು ಏನ ಸೇಫ್ ಮಾಡ್ತೀರಾ ನೀವು? ನಮ್ಮನ್ನ ನಾವು ಸೇಫ್ ಮಾಡ್ಕೊಂಡ್ರೆ ಸಾಕಾಗ. ಸ್ಟಾಫ್ ಇದ್ರು, ನಾ ಹಸ್ಬೆಂಡ್ ಇದ್ರು, ನಾವಿದ್ವಿ, ಎಲ್ಲ ಇದ್ರು. ಸೊ ತುಂಬಾನೇ ಪ್ರಾಬ್ಲಮ್ ಆಯ್ತು. ಯಾರನ್ನು ಸೇವ್ ಮಾಡಕ್ಕೂ ಆಗಿಲ್ಲ, ಯಾವ್ದನ್ನು ಸಹ ಇದ್ ಮಾಡಕ್ಕೂ ಆಗಿಲ್ಲ. ಮೇಡಮ್, ಈಗ ಅಂದಾಜು ತಮ್ಗೆ ಎಷ್ಟು ಲಾಸ್ ಆಗಿದೆ ಅಂತ? ಆಲ್ಮೋಸ್ಟ್ ಒಂದು 2.5 ಕೋಟಿ ವರ್ಗೂ ಸಹ ಲಾಸ್ ಆಗಿದೆ. ತುಂಬಾ ಏನಿದೆ ಜುವೆಲ್ಸ್ ಗಳೆಲ್ಲ ಕಂಪ್ಲೀಟ್, ನೀವು ನೋಡ್ತೀರಾ ಕಂಪ್ಲೀಟ್ ಖಾಲಿ ಅಂಗಡಿ ಇದೆ. ಬೇಕಾದ್ರೆ ಫಿಲ್ ಆಗಿರೋದು ಸಹ ನನ್ನ ಹತ್ರ ಕಂಪ್ಲೀಟ್ ವಿಡಿಯೋ ಇದೆ. ಆಲ್ಮೋಸ್ಟ್ ನನ್ನ ವಿಡಿಯೋಗಳೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ. ನೋಡಿದ್ರೆ ನಮ್ ಶಾಪ್ ಹೇಗಿತ್ತು, ಮುಂಚೆ ಹೇಗಿತ್ತು, ಈಗ ಹೇಗಿದೆ ಎಲ್ಲ ಗೊತ್ತಾಗುತ್ತೆ. ತುಂಬಾನೇ ಲಾಸ್ ಆಗಿದೆ ಮ್ಯಾಮ್. ಇದಷ್ಟು ನಿಹಾನ್ ಜುವೆಲ್ಲರಿಯ ಮಾಲಿಕೆ ಆಗಿರುವಂತಹ ಪ್ರಿಯಾ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸಾಕಷ್ಟು ಲಾಸ್ ಆಗಿದೆ, ಜುವೆಲ್ಲರಿ ಸಮೇತ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂಗಡಿಯಲ್ಲಿ. ಮಲೇಶ್ವರಂನ ರಸ್ತೆಯ ಮೇಲಿರುವಂತಹ ನೀರುಗಳೆಲ್ಲ ಜಲಪಾತದ ತರ ಅಂಗಡಿಯ ಒಳಗಡೆ ಬಂದಿರುವಂತಹ ಎಫೆಕ್ಟ್. ಆ ಸಂದರ್ಭದಲ್ಲಿ ನಾವು ಕೂಡ ಅಸಹಾಯಕರಾಗಿದ್ವಿ, ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಬೇಕಾಗಿತ್ತು, ಅದ್ರ ಜೊತೆಗೆ ಪ್ರಾಡಕ್ಟ್ ನ ಕೂಡ ಸೇವ್ ಮಾಡ್ಕೊಳ್ಬೇಕಾಗಿತ್ತು, ಆ ಒಂದು ಜುವೆಲ್ಲರಿಗಳನ್ನ ಸೇವ್ ಮಾಡ್ಕೊಳ್ಬೇಕಾಗಿತ್ತು. ಇದೆರಡರ ಮಧ್ಯೆ ನಾವು ಮಧ್ಯರಾತ್ರಿವರೆಗೂ ಕೂಡ ನಿದ್ದೆ ಕೆಟ್ಟು ಅಂಗಡಿಯಲ್ಲಿ ಹರಸಾಹಸವನ್ನ ಪಟ್ಟು ಕೆಲವೊಂದಿಷ್ಟು ಜುವೆಲ್ಲರಿಯನ್ನ ಸೇವ್ ಮಾಡ್ಕೊಂಡ್ವಿ. ಇಲ್ಲಾಂದ್ರೆ ಅದು ಇರ್ತಾ ಇರಲಿಲ್ಲ, ನಮ್ಮ ಜೀವನವನ್ನ ನಡೆಸೋದಕ್ಕೆ ಇನ್ನೂ ಕೂಡ ಕಷ್ಟ ಆಗ್ತಾ ಇತ್ತು ಅಂತ ನ್ಯೂಸ್ ಫಸ್ಟ್ ಜೊತೆಗೆ ಅಳಲನ್ನ ತೋಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಪವನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.